ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಈಸಿಯಾಗಿ ಗೆಲ್ಲುವ ಪಂದ್ಯವನ್ನು ಲಾಸ್ಟ್ ಮೂಮೆಂಟ್ವರೆಗೂ ತೆಗೆದುಕೊಂಡು ಹೋಗಿದ್ರು ಭಾರತ ತಂಡ. ಗೆದ್ದ ನಂತರ ರಿಂಕು ಸಿಂಗ್ ಅವರು ಲಾಸ್ಟ್ ಬಾಲಲ್ಲಿ ಸಿಕ್ಸ್ ಹೊಡೆದು ಪಂದ್ಯವನ್ನು ಗೆಲ್ಲಿಸಿಕೊಟ್ರು. ಮೊದಲನೇ ಟಿ ಟ್ವೆಂಟಿ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧ ನಂತರ ಪಂದ್ಯ ಮುಗಿದ ನಂತರ ಏನೆಲ್ಲ ಹೇಳಿದರು ಫುಲ್ ಮಾಹಿತಿ ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲೋ ನಕ್ಷ ಕ್ಲಿಕ್ ಮಾಡಿ. ವಿಡಿಯೋ ಕೆಳಗಡೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ, ಹೊಸಬ್ರು ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬನ್ನಿ ಇಡೀ ನಾ ಶುರು ಮಾಡೋಣ. ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 208 ರನ್ಗಳನ್ನು ಕಲೆ ಹಾಕಿತ್ತು. ಬಟ್ ಇದೊಂದು ದೊಡ್ಡ ಸ್ಕೋರ್ ಆಗಿರೋದ್ರಿಂದ ಆರಂಭದಲ್ಲಿ ನಮ್ಮ ಆಟಗಾರರು ಬೇಗನೆ ವಿಕೆಟನ್ನು ಕಳೆದುಕೊಂಡರು. ಸೂರ್ಯಕುಮಾರ್ ಮತ್ತು ಇಶಾನ್ ಕಿಶನ್ ಅವರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಸೂರ್ಯಕುಮಾರ್ ಯಾದವ್ ಅವರು ಕೊನೆ ತನಕ ಪಂದ್ಯವನ್ನು ತೆಗೆದುಕೊಂಡು ಬಂದರು. ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಓವರ್ ಪಂದ್ಯ ಈಸಿಯಾಗಿ ಮುಗದೇ ಬಿಡ್ತು. ಬಟ್ 19ನೇ ಓವರ್ನಲ್ಲಿ ಪಂದ್ಯವನ್ನು ಮುಗಿಸೋ ಇಂಟೆನ್ಷನ್ ಇತ್ತು, ಆದರೆ ಬೇಗನೆ ವಿಕೆಟನ್ನು ಕಳೆದುಕೊಂಡರು ನಮ್ಮ ಕೆಲವು ಆಟಗಾರರು. ಟೀಮ್ಗೆ ಹ್ಯಾಟ್ರಿಕ್ ಕೂಡ ಆಯಿತು. ಆಸ್ಟ್ರೇಲಿಯಾ ತಂಡಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಬಾಲ್ ಒಂದು ರನ್ ಬೇಕಾಗಿತ್ತು. ಆಸ್ಟ್ರೇಲಿಯಾ ತಂಡ ಎಲ್ಲ ಆಟಗಾರರನ್ನು 36 ಸರ್ಕಲ್ ಒಳಗೆ ಕರೆ ತಂದರು, ಸೂಪರ್ ಓವರ್ ಮಾಡಿ ಮತ್ತೆ ಪಂದ್ಯವನ್ನು ಗೆಲ್ಲೋ ಪ್ಲ್ಯಾನಲ್ಲಿದ್ದರು. ಬಟ್ ಏನು ಮಾಡಬೇಕು ಅಂತ ತಿಳ್ತಾನೇ ಇರಲಿಲ್ಲ. ಬಟ್ ಬಾಲ್ ಈಸಿಯಾಗಿ ಬಂದಿರೋದ್ರಿಂದ ಸಿಕ್ಸ್ ಮುಖಾಂತರ ಪಂದ್ಯವನ್ನು ಫಿನಿಶ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಮೊದಲನೇ ಪಂದ್ಯದಲ್ಲಿ ಭಾರತ ತಂಡಕ್ಕೆ ನೆರವಾಗಿದ್ದೀನಿ ಅಂತ ರಿಂಕು ಸಿಂಗ್ ಅವರು ಪಂದ್ಯ ಮುಗಿದ ನಂತರ ಹೇಳುತ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.